ವಿತರಕ ನಾ ಈಗ ಈಗ ಏಕ್ಲವ್ಯ ನಾನೇ ವಿತರಕ, ಪ್ರೇಮ್ ಡ್ರೀಮ್ಸ್ ಎಲ್ಲ ರಿಲೀಸ್ ಮಾಡ್ತೇನೆ, ಹಂಗೆ ಬರಲ್ಲ. ಹಾ, ಥಿಯೇಟರ್ ಅಂದ್ರೆ ನಾ ಹೇಳ್ತೇನೆ, ನಾಟ ಸಿಂಗಲ್ ಸ್ಕ್ರೀನ್, ಸಿಂಗಲ್ ಸ್ಕ್ರೀನ್ ಎಲ್ಲ ಈಸ್ ವೆರಿ ಗುಡ್. ಈಗ ವೀರೇಶ ತಗೊಂಡೋಗಿ ನೋಡಿ ಪಿಕ್ಚರು, ಅಪರ್ಣ ತಗೊಂಡು ನೋಡಿ, ಬೇರೆ ಯಾವುದೇ ಕರ್ನಾಟಕದ ಸಿನಿಮಾಕ್ಕೆ 100% ಸೌಂಡ್ ಓಪನ್ ಆಗುತ್ತೆ. ಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಹಂಗೆ ಮಾಡ್ತಾರೆ. ಕಾರಣ ಏನು? ಬೇರೆ ಅದರ್ ಲ್ಯಾಂಗ್ವೇಜ್. ಈಗ ನನ್ನ ಸಿನಿಮಾ ರಿಲೀಸ್ ಆದಾಗ ಹಿಂದಿ ಸಿನಿಮಾ ರಿಲೀಸ್ ಆಗುತ್ತೆ ಸರ್, ಬನ್ಸಾಲಿದು. ಓಕೆ, ಸೊ ನಾನು ಖರ್ಚು ಮಾಡಿದ್ದೀವಿ, ಅವ್ರು ಬಿಡಿ, ಅವ್ರು 100, 150 ಕೋಟಿ, 100 ಕೋಟಿ ಖರ್ಚು ಮಾಡಿರೋ ಒಂದು 15 ಕೋಟಿ ಸಿನಿಮಾ ಆಗಿರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಕಾಂಪಿಟೇಷನ್ ಬಂದಾಗ ಸೊ ಜೊತೆಲೆ ಬರ್ತದೆ ಸೌಂಡ್ ಅಂದಾಗ. ಸೊ ಏನಾಗುತ್ತೆ, ಎಳಿರಿ ಅಂತಾರೆ, ಎಳೆದ್ಬಿಡಿ, ಕೆಳಗಡೆ ಎಳೆದ್ಬಿಡಿ ಅಂತಾರೆ. ಹೋಯ್ತು, ಪಿಕ್ಚರ್ ಕಿಲ್ಲಾಗೋಯ್ತು ನಮಗೆ. ಬಟ್ ಸಿಂಗಲ್ ಸ್ಕ್ರೀನಲ್ಲಿ ಮಾಡಲ್ಲ, ಸಿಂಗಲ್ ಸ್ಕ್ರೀನ್ ನಮ್ಮ ಕನ್ನಡಕ್ಕೋಸ್ಕರ ಸಾಯ್ತಾರೆ. ಕನ್ನಡ ಸಿನಿಮಾ, ಕನ್ನಡದವರು ಸಿಂಗಲ್ ಸ್ಕ್ರೀನ್ ಯಾವತ್ತೂ ನಮ್ಮ ಪರವಾಗಿದ್ದಾರೆ. ಈ ಮಲ್ಟಿಪ್ಲೆಕ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ. ಹೌದು, 100%. ಬಿಕಾಸ್ ಅವಾಗ ಏನಾಗಿತ್ತು, ನಾನು 7 ಇಡಕ್ಕೆ ಹೇಳಿದೆ ಅವ್ರಿಗೆ ಸೌಂಡು 7. ಅವರು ಪಾಪ ಏಜ್ ಪರ್ಸನ್, ತುಂಬ ಏಜ್ ಪರ್ಸನ್ ಇದ್ದರು ಆಪ್ರೇಟ್ರು, 7 ಇಡಕ್ಕೆ ಹೇಳಿದೆ. ಅವ್ರು ಏನ್ಬಿಟ್ರು, ಇಲ್ಲ ಸರ್ 7 ಇಟ್ಟರೆ ಸೌಂಡು ಗೊರಂತ. ಸ್ಟ್ಯಾಂಡರ್ಡ್ ಇಡೀ ಭಾರತದಲ್ಲಿ, ಭಾರತ ಅಂತಲ್ಲ ವರ್ಲ್ಡಲ್ಲಿ, ನಿಮಗೆ ಯಾವುದೇ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೆ ಸ್ಟ್ಯಾಂಡರ್ಡ್ ಸೌಂಡು 7 ಸರ್. ಡಾಲ್ಬಿ ಅಟ್ಮಾಸ್ ತಗೊಳ್ಳಿ, 7.1 ತಗೊಳ್ಳಿ, 5.1, ಸ್ಟ್ಯಾಂಡರ್ಡ್ ಸೌಂಡು 7. ಓಕೆ, ಅದನ್ನು ಇಡಬೇಕು. ಯಾಕೆಂದರೆ ನಾವು 4.5 or 5 ಮಿಕ್ಸ್ ಮಾಡಿರ್ತೀವಿ ಡಿ ಟಿ ಎಸ್ನ ನಾವು. ಸೊ ಅವ್ರು ಇಡಲ್ಲ, ಅವ್ರು ಏನು ಮಾಡ್ತಾರೆ, ಸೌಂಡ್ ಬರೋಲ್ಲ, ಗೊರ್ರನ್ನತ್ತೆ ಗೊರ್ರನ್ನತ್ತೆ ಅಂತಾರೆ. ಬಟ್ ಸೌಂಡ್ ಬಂದಿಲ್ಲ ಅಂದರೆ ಪಿಕ್ಚರ್ ಕಿಲ್ಲಾಗೋಯ್ತಲ್ವ. ಸೊ ಆದ ಕಾರಣ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು, ನನ್ನ ಅಧ್ಯಕ್ಷರಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ರಿಕ್ವೆಸ್ಟು ಅವ್ರನ್ನ ಕರೆಸಿ ಮಾತಾಡಿ ದಯವಿಟ್ಟು ಮಾಡಕ್ಕೋಗ್ಬಿಡಿ. ಯಾಕಂದರೆ ಕನ್ನಡ ಸಿನಿಮಾ ನಮ್ಮದೊಂದು ಸಿನಿಮಾ ಅಲ್ಲ, ಕನ್ನಡ ಸಿನಿಮಾ ಅಂತ ಮಾಡಿಕೊಡಿ ದಯವಿಟ್ಟು ಅಂತ. ಹೌದು, ಎಲ್ಲ ಕರ್ನಾಟಕದ ಎಲ್ಲ ಸಿನಿಮಾ ನಮ್ಮ ಸಹೋದ್ಯೋಗಿಗಳ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಸರ್. ಅಲ್ಲ, ನಾನು ಇಲ್ಲ 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 ಅನ್ಕೋಬೋದು ಬ್ರದರ್, ಅನ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನಾನು ಇಲ್ಲ ಇಲ್ಲ ನಾನು ವಿಲನ್ ಟೈಮಲ್ಲಿ ಇದು ಅನುಭವಿಸಿದ್ದೀನಿ, ಅದು ನಿಮ್ಗೆ ಗೊತ್ತೇ ಇದೆ. ಎಷ್ಟು ನಾನ್ ಸೆನ್ಸ್ ಮಾಡೋದು ಅಂತ ಎಲ್ಲರೂ ಗೊತ್ತೇ ಇದೆ ಅದು, ನನಗೇನು ನಿಮ್ಮ ಮೀಡಿಯಾದವ್ರು ಎಲ್ಲರೂ ಗೊತ್ತೇ ಇದೆ. ಓಕೆ, ವಿಲನ್ ಟೈಮಲ್ಲಿ ಮಾಡಿದ್ದಾರೆ, ಈ ಟೈಮಲ್ಲಿ ಆಗಿತ್ತು ನನ್ನ ಸಿನಿಮಾ ಬತ್ತಾ ಇದೆ. ಸೊ ಮುಂಚೆ ಬಂದಿದ್ರೆ ಯಾರು ಹುಚ್ಚ ಅಂತಾರೆ ನನ್ನನ್ನು, ಈಗ ನನ್ನ ಸಿನಿಮಾ ಬತ್ತಿದೆ, ನಾನು ಬಂದೇ ಬರಬೇಕು. ಯಾರೂ ಬರಲಿಲ್ಲ, ಯಾರೋ ಬಂದಿದ್ರೆ ನಾನು ಬರ್ತಿದ್ದೆ. ಅಲ್ಲ ಹೌದು, ಇಲ್ಲ ಖಂಡಿತವಾಗ್ಲೂ ನಮ್ಮ ಯಾವಾಗ ನಮ್ಮ ಹಂಡು ಸುಡ್ತದೆ ಅಂದಾಗ ಅವಾಗಲೇ ಎದ್ದು ಬರೋದಲ್ವಾ. ಸೊ ಹಂಗೆ 24th, ಸೊ ಅದನ್ನ ಕನ್ಸಿಡರ್ ಮಾಡ್ಕೊಡಿ ಅಂತ ಅಧ್ಯಕ್ಷ. ಇಲ್ಲ, ಅದಕ್ಕೆ ನಾನು ಅಧ್ಯಕ್ಷರಿಗೆ ಲೆಟರ್ ಕೊಡ್ತಾ ಇದ್ದೀನಿ.